Life is a tonic bottle. Shake well before you drink. Jeevana tonic bottle kudiyo munche ellarsu ellarsu. He is like a father who scolds and tell you what is right. Wipe your tears like a mother when you are in pain. Premam poojam. Lovely star Prem. Love stories ke act hero Kannadalli yaaru helidru? ನಿಮ್ಮದು ರಿಯಲ್ ಲೈಫಲ್ಲೂ ಲವ್ ಸ್ಟೋರಿನೇ ಆಗಿದೆ ಅಲ್ವಾ ಸರ್? ಸೊ ನಮ್ಮ ಆಮೇಲೆ ನೀವು ಡಾಕ್ಟರ್ ಡೈರೆಕ್ಟರ್ನ ಡಾಕ್ಟರ್ ಅಂತ ಕರೀತಾರಂತಲ್ಲ ಸೆಟ್ ಅಲ್ಲಿ, ಆವತ್ತು ಡೈರೆಕ್ಟರ್ ಅಂತ ಕರೆದಿಲ್ಲ, ಡಾಕ್ಟ್ರೇ ಕರೆಕ್ಟಾ ಡಾಕ್ಟರ್ ಈ ಶರ್ಟ್ ಓಕೆನಾ ಅಂತ ಹೇಳ್ತಾ ಇದ್ದಂತೆ. ಸೊ ಸರ್ ಅವ್ರು ಹೇಳ್ತಾರೆ ಆ ಸಿನಿಮಾದಲ್ಲಿ ಯಾರೇ ನೋಡಿದ್ರು ಇದು ನನ್ನ ಕಥೆನಾ ಅಂತ ಅನ್ಸುತ್ತೆ ಅಲ್ಲಿ ಬಂದೇ ಅವ್ರದ್ದು. ಸೊ ಇದು ನಿಮ್ಮ ಕಥೆ ಏನಾದ್ರೂ ಇದೆಯಾ ಸರ್ ಈ ಸಿನಿಮಾದಲ್ಲಿ? ಪ್ರೇಮ ಪೂಜೆ ಇದೆ, ನಮ್ಮದು ಇದೆ, ನಿಮಗೂ ಇದೆ ಸರ್. ನಂಗೆ ಹುಡುಗಿನೇ ಸಿಕ್ಕಿಲ್ಲ ಸರ್. ಅದು ಇದೆ ಅದನ್ನ ಹೇಳ್ತಿರೋದು, ಎಲ್ಲಾರ ಕಥೆನೂ ಆ ಕ್ಯಾರೆಕ್ಟರ್ ನೀವು ಕಾಣ್ ಬರುತ್ತೆ. ಸೊ ಆ ಥರದ ಅಂತೊಂದು ಕ್ಯಾರೆಕ್ಟರ್, ಆ ಥರ ಒಂದು ಸಿನಿಮಾ, ಸಿನಿಮಾ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಅದೇ ನಿಮ್ಮ ರಿಯಲ್, ನಾನು ಜಸ್ಟ್ ಇದು ನನ್ನ ಕ್ವಶನ್ ತಿಳ್ಕೊಡಿ, ರಿಯಲ್ ಲೈಫ್ ಅಲ್ಲಿ ನಿಮ್ಮ ರಿಯಲ್ ಲೈಫ್ ಲವ್ ಸ್ಟೋರಿನ ಏನಾದರೂ ನೀವು ಪ್ರೆಸೆಂಟ್ ಮಾಡಬೇಕು ಅಂದರೆ ಮಾಡ್ತೀರಾ? ಅದಕ್ಕೆ ನೀವೇ ಹೀರೋ ಆಗ್ತೀರಾ ಅಥವಾ ನೀವು ಡೈರೆಕ್ಟರ್ ಆಗಿ ಬೇರೆಯವ್ರನ್ನ ಹೀರೋ ಹಾಕೊಂಡು ಮಾಡಬೇಕಾ? ನಿಮ್ಮ ರಿಯಲ್ ಲೈಫ್ ಸ್ಟೋರಿನೇ ನಿಮಗೆ ಗೊತ್ತು ಚೆನ್ನಾಗಿ. ಆ್ಯಕ್ಚುಲಿ ಅದು ಸ್ಕ್ರಿಪ್ಟು ಗಿಫ್ಟ್ ಎಲ್ಲ ಒಂದು ರೇಂಜ್ಗೆ ರೆಡಿ ಆಗ್ತಾ ಇತ್ತು ಅದು. ಹಾಂ. ಸೊ ಆಮೇಲೆ ಅದೇನು ಆಗಲಿಲ್ಲ ಡೆವಲಪ್ಮೆಂಟು. ಸೊ ಸಮ್ ಅದರ್ ರೀಸನ್ಸ್ ಎಲ್ಲ ಸುಮ್ಮನೆ ಹಾಗೆ ಇದೆ. ಓಕೆ, ಗೊತ್ತಿಲ್ಲ ಪೈಪ್ ಲೈನ್ ಅಲ್ಲಿ ಇದೆ. 100% ಇದೆ, 100% ಇದೆ. ಯಾವಾಗ ಕಾಲ ಕೂಡ ಬರುತ್ತೋ, ಯಾವಾಗ ಟೈಮ್ ಬರ್ತದೋ ಅದಾಗ ಅದೇ ಆಗ್ಬೇಕಲ್ಲ. ಓಕೆ, ಅದಾಗ ಡೆಫಿನೆಟ್ ಆಗಿ ಮಾಡಿ. ಸೂಪರ್ ಸರ್, ಇಷ್ಟೆಲ್ಲ ಮಾಡಿದೆ, ಒಂದು ಸ್ಮಾಲ್ ಗೇಮ್ ಆಡೋಣ ಸರ್, ಫನ್ ಗೇಮ್ ಥರ ಆಡೋಣ. ನಾನು ನಿಮ್ಮದು ಇಷ್ಟೊಂದು ಸಿನಿಮಾಸ್ ನೋಡಿದ್ದೀವಿ, ಅದರಲ್ಲಿ ನಾನು ಮಾಡಿ ಒಂದು 5 ಸಾಂಗ್ನ ತಂದಿದ್ದೀನಿ, 5 ಇಲ್ಲಾಂದ್ರೆ 3 ಸಾಂಗ್ರು ಕೇಳ್ತೀನಿ. ಅದನ್ನು ನಾನು ಆ ಲಿರಿಕ್ಸ್ನ ಇಂಗ್ಲೀಷಲ್ಲಿ ಬರ್ಕೊಂಡು ಬಂದಿದ್ದೀನಿ. ಅದು ಯಾವ ಹಾಡು ಅಂತ ನೀವು ಹೇಳಬೇಕು ಸರ್. ಎಲ್ ಟ್ರೈ. ಓ ಜೆಂಟಲ್ಮನ್, ಯು ಆರ್ ಆಲ್ವೇಸ್ ಮೈನ್, ಯು ಆರ್ ಮೈನ್, ಗಾಡ್ ಹ್ಯಾಸ್ ಆಲ್ರೆಡಿ ರಿಟರ್ನ್. ಓ ಗುಣವಂತ ನೀನೆಂದು ನನಗೆ. ಕರೆಕ್ಟ್. ಸೊ ನಾನು 10 ನಿಮಿಷ ಉಳಿದು ಆ ಟ್ರಾನ್ಸ್ಲೇಷನ್ ಮಾಡಿದ್ದು ವೇಸ್ಟ್ ಆಯಿತು, ಹಿಂಗೆ ಹೇಳ್ಬಿಟ್ರು ಸೆಕೆಂಡ್ಸಲ್ಲಿ. ನೆಕ್ಸ್ಟ್ ಒಂದು ತುಂಬ ಫೇಮಸ್ ಸಾಂಗು, ಅದು ಕಣ್ಮುಚ್ಚಿ ಹೇಳ್ತಾರೆ, ಬಟ್ ಇದು ಎಲ್ರಿಗೂ ಇಷ್ಟ ಸಾಂಗ್, ಅದಕ್ಕೋಸ್ಕರ ಹೇಳ್ತೀನಿ. ಲೈಫ್ ಇಸ್ ಎ ಟಾನಿಕ್ ಬಾಟಲ್, ಶೇಕ್ ವೆಲ್ ಬಿಫೋರ್ ಯು ಡ್ರಿಂಕ್. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಎಲ್ಲಾಡ್ಸು ಎಲ್ಲಾಡ್ಸು ಇದ್ದು ಹೇಳಿ ಸರ್. ಇದು ತುಂಬಾ ಫೇಮಸ್ ಸಾಂಗು. ಆದರೂ ಟು ಸೀ ಯುವರ್ ಬೀಟ್ ಟು ಸೀ ಯುವರ್ ಬ್ಯೂಟಿ ದ ಮೂನ್ ಅಂಕಲ್ ಕಮ್ಸ್ ಎವ್ರಿ ಡೇ. ಟು ಸೀ ಯುವರ್ ಬ್ಯೂಟಿ ದ ಮೂನ್ ಅಂಕಲ್ ಕಮ್ಸ್ ಎವ್ರಿ ಡೇ ಹಿ ಪ್ಲೇಸ್ ಹೈಡ್ ಅಂಡ್ ಸೀಕ್ ನೋಡಲೆಂದು ಚಂದ ಮಾಮ. ಅದೇ ತಾನೇ ಕರೆಕ್ಟ್. ಕಂಪ್ಲೀಟ್ ಮಾಡಕ್ಕೆ ಬಿಡ್ತಿಲ್ಲ, ಎಲ್ಲ ಸರಿ ಹೇಳ್ತಾ ಇದಾರೆ ಸರ್. ಇನ್ನು ಹೇಳಿದ ಮಜಾ ಇದೆ. ಇದು ನಿಮ್ಗೆ ತುಂಬ ಕ್ಲೋಸ್ ಸಾಂಗ್ ಇದು. ಹಿ ಈಸ್ ಲೈಕ್ ಎ ಫಾದರ್ ಹೂ ಸ್ಕೋಲ್ಸ್ ಅಂಡ್ ಟೆಲ್ ಯು ವಾಟ್ ಈಸ್ ರೈಟ್. ಹೀ ಈಸ್ ಲೈಕ್ ಎ ಫಾದರ್ ಹೂ ಸ್ಕೋಲ್ಸ್ ಅಂಡ್ ಟೆಲ್ ಯು ವಾಟ್ ಈಸ್ ರೈಟ್. ವೈಪ್ ಯುವರ್ ಟಿಯರ್ಸ್ ಲೈಕ್ ಎ ಮದರ್ ವೆನ್ ಯು ಆರ್ ಇನ್ ಪೇನ್. ಹೀ ಈಸ್ ಲೈಕ್ ಎ ಟೀಚರ್ ಹೂ ಟೀಚರ್ಸ್ ಯು ಲೈಫ್ ಲೆಸನ್ ಆ್ಯಂಡ್ ಹೀ ಈಸ್ ಕ್ಲೋಸರ್ ದೆನ್ ಲೈಫ್ ಪಾರ್ಟ್ನರ್. ಆ ತುಂಬಾ ನಿಮ್ಗೆ ತುಂಬಾ ಬೇಕಾದ ಬುದ್ಧಿ ಹೇಳೋ ಫಾದರ್ ಕಾಣೋ ಇವನು ದೋಸ್ತ ಕಾಣೋ. ಲಾಸ್ಟ್ ಒನ್ ಇದು ಕಣ್ಮುಚ್ಚಿ ಹೇಳ್ತೀರಾ. ಯು ಆರ್ ಇನ್ ಮೈ ಐಸ್, ಯು ಆರ್ ಎವ್ರಿವೇರ್ ಐ ಸಿ, ಯು ಆರ್ ಇನ್ ಮೈ ಐಸ್, ಯು ಆರ್ ಅಲ್ಲೂ ನೀನೇನೆ, ಓಹೋ ಕಂಡಲ್ಲೂ ನೀನೇನೆ, ಓಹೋ ನನ್ನಲ್ಲೂ ನೀನೇ ಕಾಣುವೆ. ಇಷ್ಟೆಲ್ಲ ಮಾಡಿತ್ತು, 5 ನಿಮಿಷದಲ್ಲಿ ಮುಗೀತು ಇದು ಸರ್. ನೆಕ್ಸ್ಟು ಪ್ರಾಜೆಕ್ಟ್ಸು, ಈಗ ಪ್ರೇಮ ಪೂಜೆ ಟೀಮ್ ಜೊತೆನೇ ನೆಕ್ಸ್ಟು ಒಂದು ಅದ್ಭುತವಾದ ಪ್ರಾಜೆಕ್ಟ್ ಆಲ್ರೆಡಿ ಅನೌನ್ಸ್ ಆಗೋಯಿದೆ. ಯಾಕಂದರೆ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಬಟ್ ಆಲ್ರೆಡಿ 400 crores ಸಿನಿಮಾ ನಿಮ್ಮದು ಬರ್ತಾಯಿದೆ. ಐ ಥಿಂಕ್ ಕನ್ನಡ ಇಂಡಸ್ಟ್ರಿದಲ್ಲಿ ದ ಬಿಗ್ಗೆಸ್ಟ್ ಬಜೆಟೆಡ್ ಸಿನಿಮಾ ಅಂತ ಒಂದು ಆಗ್ತಾಯಿದೆ ಸರ್. ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಸರ್? ಅದ್ರ ಬಗ್ಗೆ ಈಗೇನೇ ಹೇಳಿದ್ರು ತುಂಬ ಬೇಗ ಅರ್ಲಿ ಅನಿಸುತ್ತೆ ಅನಿಸುತ್ತೆ, ಬಟ್ ಈಗ ಒಂದು ಫಸ್ಟ್ ಸ್ಟೆಪ್ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ರಿಸರ್ಚ್ ವರ್ಕ್ ಎಲ್ಲ ನಡೀತಾ ಇದೆ, ತುಂಬ ಕತೆ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅದಾಗ್ತಾ ಆಗ್ತಾ ಏನಾಗುತ್ತೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಓಕೆ, ಸದ್ಯಕ್ಕೆ ಇಷ್ಟೇ ಇರೋದು. ಬಟ್ ಕನ್ಫರ್ಮ್ 400 crore ಬಂದೇ ಬರುತ್ತೆ ಸಿನಿಮಾದಲ್ಲಿ ಮಾಡ್ತಾ ಇರೋದು. ಇಲ್ಲ, 400 crore ಬಜೆಟ್ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಅದಕ್ಕಿಂತ ಜಾಸ್ತಿ ಆದರೂ ಆಗ್ಬೋದು. ಓಹೋ, ಸೊ ಹೇಳೋದಕ್ಕಾಗಲ್ಲ. ಓಕೆ ಸರ್, ಸೊ ಅದು ಅಂದ್ಕೊಂಡಿದ್ದೀವಿ. ಇನ್ನೊಂದು ಆಗ್ತಾ ಆಗ್ತಾ ನಾನು ಅಪ್ಡೇಟ್ ಮಾಡ್ತಾ ಮಾಡ್ತೇನೆ ಸರ್. ಸರ್, ಈಗ ಪ್ರೇಮಂ ಪೂಜೆಮ್, ಕರೋನಾ ಬಂದಿದೆ, ಒಬ್ವಿಯಸ್ಲಿ ತುಂಬ ಜನ ಹೆದರ್ತಾರೆ ಥಿಯೇಟರ್ ಬರೋಕ್ಕೆ. ಪ್ರೇಮಂ ಪೂಜೆಮ್ ಬರಲಿಲ್ಲ ಅಂದರೆ ಜನ ಏನು ಮಿಸ್ ಮಾಡ್ಕೊಳ್ತಾರೆ ಸರ್? ಈಗ ಟೈಟ್ಲಲ್ಲಿ ಹೇಳಿದಾಗೆ ಪ್ರೇಮಂ ಪೂಜೆಮ್ ಅಂದರೆ ಪ್ರೇಮಕ್ಕೆ ಒಂದು ಪೂಜ್ಯನೀಯ ಭಾವನೆ, ಅದನ್ನು ಹೊಸದಾಗಿ ಒಂದು ವ್ಯಾಖ್ಯಾನವನ್ನು ಕೊಟ್ಟು ನಾವು ನಿಮ್ಗೆ ಹೇಳಿದ್ವಿ. ಆಮೇಲೆ ಇಡೀ ಪ್ರಪಂಚ ಇವತ್ತು ನಿಂತಿರೋದು ಪ್ರೀತಿ, ಸ್ನೇಹ, ನಂಬಿಕೆ, ಸೆಂಟಿಮೆಂಟು ಇದ್ರ ಮೇಲೆ. ಸೊ ಅದನ್ನು ಯಾವ ರೀತಿ ನೀವು ಪೂಜ್ಯನೀಯ ಭಾವನೆಯಲ್ಲಿ ನೋಡಬೇಕು, ನೀವು ಫ್ರೆಂಡ್ಶಿಪ್ ಆಗಿರ್ಬೋದು, ನಿಮ್ಮ ಪ್ರೊಫೆಷನ್ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು. ಇದು ಪ್ರೇಮ ಪೂಜೆ ಅಂದರೆ ಬರೀ ಹುಡುಗ ಹುಡುಗಿ ಹುಡುಗಿ ಹುಡುಗನ ಸಂಬಂಧಪಟ್ಟಿದ್ದ ಲವ್ ಸ್ಟೋರಿ ಅಷ್ಟೇ ಅಲ್ಲ, ಫ್ರೆಂಡ್ ಸಮಥಿಂಗ್ ಮೋರ್ ಇಸ್ ದರ್. ಸೊ ವ್ಯಾಲ್ಯೂ ಇಸ್ ದರ್. ಸೊ ತಂದೆ ತಾಯಿ ಬಾಂಡಿಂಗ್ ಇದೆ, ಫ್ರೆಂಡ್ಶಿಪ್ ಇದೆ, ಪ್ರೊಫೆಷನಲ್ ವ್ಯಾಲ್ಯೂಸ್ ಇದೆ, ಎಲ್ಲನೂ ಇದೆ. ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸೊ ಇವತ್ತು ಏನು ಬೇಕಾದ್ರೂ ಮಿಸ್ ಮಾಡ್ಕೊಂಡು ಬದುಕ್ಬೋದು, ನೀವು ಪ್ಯೂರ್ ಲವ್ನ ಮಿಸ್ ಮಾಡ್ಕೊಂಡು ಬದುಕೋದಕ್ಕಾಗಲ್ಲ, ಅದು ಸಿಗೋದೇ ತುಂಬ ಕಷ್ಟ. ಅದು ತಂದೆ ತಾಯಿದಾಗಿರ್ಬೋದು, ಫ್ರೆಂಡ್ದಾಗಿರ್ಬೋದು, ನಿಮ್ಮ ಪ್ರೊಫೆಷನಲ್ ಲೈಫ್ ಆಗಿರ್ಬೋದು. ಸೊ ಇಡೀ ಕರ್ನಾಟಕ ಜನತೆ ಒಂದೇ ಒಂದು ಮಾತು ಹೇಳೋದು, ದಯವಿಟ್ಟು ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾನ ನೋಡಿ, ಫಸ್ಟು ಕನ್ನಡ ಸಿನಿಮಾ ನೋಡಿ ಆಮೇಲೆ ಬೇರೆ ಸಿನಿಮಾ ನೋಡ್ಕೊಳ್ಳಿ. ಆದರೆ ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ, ಅದ್ರ ಜೊತೆ ಖಡಕ್ ಸಿನಿಮಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೊತೆ ಲವ್ಲಿ ಸ್ಟಾರ್ ಫಿಲ್ಮ್ ಸರ್ ಇದ್ದರು, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಾನು ಡಿಸೆಂಟ್ ಪೋಲಿ ಹುಡುಗ ಇಮ್ರಾನ್, ಸೈನಿಂಗ್ ಆಫ್. ಟೇಕ್ ಕೇರ್, ಬೈ ಬೈ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಖಡಕ್ ಸಿನಿಮಾ.